ಜಿ ಕನ್ನಡ ವಾಹಿನಿಯಲ್ಲಿ ಈಗ ಹೊಸ ಧಾರಾವಾಹಿಗಳ ಪರ್ವ ಆರಂಭವಾಗಿದೆ ಒಂದಾದ ಮೇಲೆ ಬಂದರಂತೆ ಹೊಸ ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ಡಬ್ಬಿಂಗ್ ಮತ್ತು ರಿಮೇಕ್ ಸೀರಿಯಲ್ಗಳು ಕೂಡ ಕನ್ನಡ ವಾಹಿನಿಗಳಲ್ಲಿ ಹೆಚ್ಚಾಗಿವೆ ಸದ್ಯ ಕನ್ನಡ ವಾಹಿನಿಯಲ್ಲಿ ಅಚ್ಚುಮೆಚ್ಚಿನ ಧಾರಾವಾಹಿಗಳೇ ನೀಡುತ್ತಿವೆ ಯಾವುದೂ ಕೂಡ ಟಿಆರ್ಪಿ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಈ ಡಬ್ಬಿಂಗ್ ಧಾರಾವಾಹಿಗಳನ್ನು ಪ್ರೇಕ್ಷಕರು ಕೂಡ ಒಪ್ಪಿದ್ದಾರೆ ಪರಭಾಷೆ ಅರ್ಥವಾಗದ ಕಾರಣಕ್ಕೆ ಒಳ್ಳೆಯ ಧಾರಾವಾಹಿಗಳನ್ನು ನೋಡಲಾಗುತ್ತಿಲ್ಲ ಈ ಹಿಂದೆ ವಾಹಿನಿಯು ಬ್ರಹ್ಮಗಂಟು ಮತ್ತು ಶ್ರಾವಣಿ ಸುಬ್ರಹ್ಮಣ್ಯ ಈ ಎರಡೂ ಬೇರೆ ಬೇರೆ ಧಾರಾವಾಹಿಗಳ ಪ್ರೋಮೋಗಳನ್ನು ಒಟ್ಟಿಗೆ ರಿಲೀಸ್ ಮಾಡಿತು ಬ್ರಹ್ಮಗಂಟು ಎಂಬ ಹೊಸ ಧಾರಾವಾಹಿ ಅಕ್ಕ ತಂಗಿಯರ ಕಥೆಯಾಗಿದೆ ಅಕ್ಕನ ಖುಷಿಗೋಸ್ಕರ ಬದುಕನ್ನೇ ಮುಡುಪಾಗಿಟ್ಟ ದೀಪಾ ಕತೆ ಎಂದು ಜೀ ಕನ್ನಡ ವಾಹಿನಿ ಪ್ರೋಮೋ ತಿಳಿಸಿತ್ತು ಅದಾಗಲೇ ಬ್ರಹ್ಮಗಂಟು ಹೆಸರಿನಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಧಾರಾವಾಹಿ ಪ್ರಸಾರವಾಗಿದ್ದು ಈಗ ಮತ್ತದೇ ಹೆಸರಿನಲ್ಲಿ ಹೊಸ ರೀಮೇಕ್ ಕತೆ ಶುರುವಾಗುತ್ತಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಹೆಸರಿನಲ್ಲಿಯೂ ಹಳೆ ಧಾರಾವಾಹಿ ಬಂದಿತ್ತು ಇದೀಗ ಮತ್ತೆ ಧಾರಾವಾಹಿಯು ಆರಂಭವಾಗುತ್ತಿದೆ ಅಪ್ಪನ ಪ್ರೀತಿಗೆ ಹಂಬಲಿಸುವ ಹೆಣ್ಣು ಮಗಳ ಕತೆ ಇದು ಈ ಧಾರಾವಾಹಿ ಜಿ ತೆಲುಗು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮ್ಮಾಯಿಗಾರು ರೀಮೇಕ್ ಆಗಿದೆ ಅವನು ಮತ್ತೆ ಶ್ರಾವಣಿ ಶ್ರಾವಣಿ ಸುಬ್ರಹ್ಮಣ್ಯ ಹೆಸರಿನಲ್ಲಿ ಈಗಾಗಲೇ ಧಾರಾವಾಹಿಗಳು ಪ್ರಸಾರವಾಗಿವೆ ಹಾಗಿದ್ದರೂ ಈಗ ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಹೊಸ ಪಾತ್ರಗಳು ಹೊಸ ಕಥೆಯೊಂದಿಗೆ ಪ್ರಸಾರವಾಗಲು ಸಜ್ಜಾಗಿದೆ ಈಗಾಗಲೇ ಜೀಕನಡ ವಾಹಿನಿಯಲ್ಲಿ ಮೂಡಿ ಬರುತ್ತಿರುವ ಶಿರಸ್ತು ಶುಭಮಸ್ತು ಸೀತಾರಾಮ ಹಾಗೂ ಅಮೃತಧಾರೆ ಧಾರಾವಾಹಿಗಳು ವೀಕ್ಷಕರ ಮನವನ್ನ ಗೆದ್ದಿದ್ದು ಮುಂದೆ ಪ್ರಸಾರವಾಗುವ ಹೊಸ ಧಾರಾವಾಹಿಗಳ ಕತೆ ಹೇಗೆ ವೀಕ್ಷಕರನ್ನ ಹೃದಯದಲ್ಲಿ ಗೆಲ್ಲಲಿವೆ ನಾ ಮುಂದೆ ತಿಳಿಯಬೇಕಿದೆ ನಟ ಯಶವಂತ್ ಹಾಗೂ ನಟಿ ನಿಶಾ ರವಿಕೃಷ್ಣನ್ ಅವರು ತೆಲುಗಿನಲ್ಲಿ ಅಮ್ಮಾಯಿಗಾರು ಧಾರಾವಾಹಿಯಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ ಇವರಿಬ್ಬರು ನಟಿಸಿರುವ ಅಮ್ಮಾಯಿಗಾರು ಸೀರಿಯಲ್ ಈಗ ಕನ್ನಡದಲ್ಲಿ ರಿಮೇಕ್ ಆಗುತ್ತಿದೆ ಸತ್ಯ ಧಾರಾವಾಹಿಯ ನಟ ರಾಕೇಶ್ ಅಲಿಯಾಸ್ ಅಮೋಘ್ ಅವರು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಅಮೋಘ್ ಆನಂದ್ ಅವರು ಸಿನಿಮಾ ಹಾಗೂ ದೊರೆಸಾನಿ ಧಾರಾವಾಹಿಯಲ್ಲಿಯೂ ನಟಿಸಿದ್ದರು ಉದಯೋನ್ಮುಖ ನಟರಾಗಿದ್ದಾರೆ ಕನ್ಯಾಕುಮಾರಿ ಧಾರಾವಾಹಿ ನಟಿ ಕನಿಕಾ ಅಲಿಯಾಸ್ ಆಸೀನ್ ಫಿರ್ದೋಸಿ ಅವರು ಶ್ರಾವಣಿಯಾಗಿ ಮಿಂಚಲಿದ್ದಾರೆ ಕನ್ಯಾಕುಮಾರಿ ಅಲ್ಲದೆ ಆಸಿಯಾ ಅವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದ್ವಂದ್ವ ಎಂಬ ಸಿನಿಮಾದಲ್ಲಿಯೂ ಆಸೀನ್ ಅವರು ಬಣ್ಣ ಹಚ್ಚಿದ್ದಾರೆ ಜೊತೆಗೆ ಟೆಲಿಟಾಕಿಸ್ನಲ್ಲಿ ಮಿಲನಾ ಎಂಬ ಸೀರೀಸ್ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಇನ್ನು ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತ ಪರಿಮಳ ಅಲಿಯಾಸ್ ಶ್ರೀ ಅವರು ಧಾರಾವಾಹಿ ನಾಯಕನ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿ ಈಗಾಗಲೇ ತೆಲುಗಿನಲ್ಲಿ ಹಿಟ್ ಆಗಿದ್ದು ಇನ್ಮುಂದೆ ಕನ್ನಡದಲ್ಲಿಯೂ ಕಮಾಲ್ ಮಾಡಲಿದೆಯಾ ಆದರೆ ಶ್ರಾವಣಿ ಸುಬ್ರಹ್ಮಣ್ಯ ಯಾವಾಗ ಹಾಗೂ ಯಾವ ಸ್ಲಾಟ್ನಲ್ಲಿ ಪ್ರಸಾರವಾಗುವುದು ಎಂದು ಇನ್ನೂ ಗೊತ್ತಿಲ್ಲ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು